ಪ್ರೋಗ್ರಾಮ್
ಸೆಂಟ್ರಲ್ ಗವರ್ನಮೆಂಟ್ ಇಂದ ಅದು ಒಂದು ಮೇನ್ ಪ್ರೋಗ್ರಾಮ್ ಆಗಿ ತಗೊಂಡಿದ್ದಾರೆ. ಮಲೇರಿಯಾ ಹೆಂಗ್ ತಗೊಂಡಿವಿ, ಕ್ಷಯರೋಗ ನಿವಾರಣೆ ಮಲೇರಿಯಾ ನಿವಾರಣೆ ಹೆಂಗಿದೆ, ಅದೇ ರೀತಿ ಕ್ಯಾನ್ಸರ್ ನಿವಾರಣೆಯನ್ನು ಕೂಡ ಇದು ಒಂದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ಆಗಿ ತಗೊಂಡಿದೆ. ಪ್ರೋಗ್ರಾಮ್ ಆಗಿ ಯಾಕೆ ತಗೊಂಡಿದೆ ಅಂದ್ರೆ ಅದನ್ನು ನಾವು ನಿವಾರಿಸಬೇಕು. ಅದರಿಂದನೂ ಮರಣ ಹೊಂದುವಂತ ದೌರ್ನ ನಾವು ಆದಷ್ಟು ಕೂಡಲೇ ಪತ್ತೆ ಹಚ್ಚಿ ಅವರನ್ನ ಮರಣದ ದೌಡೆಯಿಂದ ತಪ್ಪಿಸ್ಬೇಕು ಅನ್ನೋದು ಉದ್ದೇಶದಿಂದ ತಗೊಂಡಾರೆ. ಸೊ ಮೊದಲು ಯಾರು ಇದನ್ನು ಕಂಡುಹಿಡಿಯೋರು, ನಮ್ಮ ಆಶಾ ಕಾರ್ಯಕರ್ತರು. ಆಶಾ ಕಾರ್ಯಕರ್ತರು ಒಬ್ರು ಜನಸಾಮಾನ್ಯರಲ್ಲ, ನಮ್ಮಲ್ಲಿನೂ 35 ವರ್ಷ ದಾಟಿದವರು ಹೈ ರಿಸ್ಕ್ ಇರ್ತಾರೆ. ಸೊ ಮೊದಲು ಇದನ್ನ ಆಶಾ ಕಾರ್ಯಕರ್ತರಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಆಯನ ಬ್ರಾಂಚ್ನವರು ಮುಂದೆ ಬಂದಿದ್ದಾರೆ. ಎಲ್ಲ ಆಯನ ಬ್ರಾಂಚ್ ಸ್ತ್ರೀರೋಗ ತಜ್ಞರು ಮತ್ತು ಎಷ್ಟೋ ಜನ ವೈದ್ಯರ ಕುಟುಂಬದವರು ಇದರಲ್ಲಿ ಭಾಗವಹಿಸಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಸಹಯೋಗದೊಂದಿಗೆ ಅವರು ಸಹಾಯವನ್ನು ನಿರೀಕ್ಷಿಸುತ್ತಾ ಇವತ್ತು ಈ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಇವತ್ತು ನಿಮಗೆ ಬರೀ ಅವೇರ್ನೆಸ್ ಕೊಡೋದು ಅಂದ್ರೆ ಏನು ಬರುತ್ತೆ ಇದ್ರ ಬಗ್ಗೆ ವಿಸ್ತಾರವಾಗಿ ನಮ್ಮ ಸ್ತ್ರೀರೋಗ ತಜ್ಞರು ಹೇಳ್ತಾರೆ. ಯಾಕೆ ಎಂತೆಂಥ ಕ್ಯಾನ್ಸರ್ ಬರುತ್ತೆ, ಮಹಿಳೆಯರಲ್ಲಿ ಯಾವ ಪ್ರಮಾಣದ ಕ್ಯಾನ್ಸರ್ ಜಾಸ್ತಿ ಇರುತ್ತೆ, ಯಾವ ಪ್ರಮಾಣದಿಂದ ನಾವು ಜಾಸ್ತಿ ಸಾವನ್ನು ಸಾವನ್ನು